ನೀನ ಸಣ್ಣಾಗಿ ಕತ್ತರಿಸಿ ಇದನ್ನ ಕೈಮಾ ಮಾಡ್ಕೋಬೇಕು ಒಂದು 5 ಕಿಲೋ ಮೀನ ಹಾಕಿದ್ರೆ ಅಂದ್ರೆ 5 ಕಿಲೋ ಬೆಲ್ಲ ಪುಡಿ ಮಾಡ್ಕೋಬೇಕು ಪುಡಿ ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ ಅಂತ ಮುಕ್ಕಾಂ ಹಸಿರು ಹುಂಡಿಗೆ ಅಫ್ಜಲ್ಪುರ ತಾಲೂಕ ನಾನು ಬೆಳಗುಂಪಿ ಸಾವಯವ ತೋಟದಲ್ಲಿ ಇವತ್ತು ಈ ಫಿಶ್ ಆಯಿಲ್ ಮೀನಿನಿಂದ ಯಾವ ರೀತಿ ಒಂದು ಎಣ್ಣೆಯನ್ನು ತಯಾರು ಮಾಡಿ ಬೆಳೆಗಳಿಗೆ ಹೊಡಿಬೇಕು ಅನ್ನೋದನ್ನ ಇವತ್ತು ಮಾಡ್ತಾ ಇದೀವಿ ನಮ್ಮಲ್ಲಿ ಈಗ ಮುಂದೆ ನೋಡಿ ಈಗ ಮೊದಲು ಮೀನುಗಳನ್ನು ತೆಗೆದುಕೊಂಡು ಮೀನು ಸಣ್ಣಾಗಿ ಕತ್ತರಿಸಿ ಇದನ್ನ ಕೈಮಾ ಮಾಡ್ಕೋಬೇಕು ಮೊದಲು ಒಂದು ಬ್ಯಾರಲ್ ತಗೋಬೇಕು ಬ್ಯಾರಲ್ ತಗೊಂಡ ನಂತರ ಒಂದು 5 ಕಿಲೋ ಮೀನು ಹಾಕಿದ್ರೆ ಅಂದ್ರೆ 5 ಕಿಲೋ ಬೆಲ್ಲ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಒಂದು ಮುಚ್ಚಳ ತಗೋಬೇಕು ಒಂದು ಕಟ್ಟಿಗೆ ತಗೋಬೇಕು ನಂತರ ಮೀನವನ್ನ ಈ ಡಬ್ಬದಲ್ಲಿ ಮೊದಲು ಹಾಕಬೇಕು ಈಗ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಪಕ್ಕ रीति मुझे सो वो दिन सल कटे तिगस हद्द दिन ना जेन तुपदे करी आयिल तैयार आयिल हद्न लीटर ಮೂವತ್ತರಿಂದ 40 ಎಂಎಲ್ ಹಾಕಿ ಎಲ್ಲಾ ಬೆಳೆಗಳಿಗೆ ಸ್ಪ್ರೇ ಮಾಡಬಹುದು ಮತ್ತೆ ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ ಇದು ಒಂದು ಒಂದು ಗಾಡಿ ಗೊಬ್ಬರಕ್ಕೆ 1 ಲೀಟರ್ ದಂಗ ಒಂದು 200 ಲೀಟರ್ ನೀರನ್ನ ಕಲಸಿ ಆ ಗೊಬ್ಬರಕ್ಕೆ ತೋಯಿಸಿದ್ರೆ ಅದು ಬೆಳೆಗಳಿಗೆ ಪತುವಾಗಿ ಬೆಳೆಗಳಂತೆ ಇದರಿಂದ ಲಾಭಗಳೇನೋ ಅಂದ್ರೆ ಮೇನ್ ತೋಟಗಾರಿಕೆ ಬೆಳೆಗಳಲ್ಲಿ ಹೂ ಉದರದು ಕಾಯಿ ದಪ್ಪ ಆಗದು ಕಾಯಿ ದಪ್ಪ ಆಗ್ತದ ಹೂ ಉದರ ನಿಂತದ ಮತ್ತಪ್ಪ ಈ ಕಬ್ಬಿಗೆ ತೊಗರಿಗೆ ಎಲ್ಲ ವಿಟಮಿನ್ ತರ ಇದು ಸಿಂಪಡಣೆ ಮಾಡಬಹುದು ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ ಏನಾದರೂ ಮಾಹಿತಿ ಬೇಕಾದಲ್ಲಿ ನನ್ನ ಫೋನ್ ನಂಬರ್ ಗೆ ನೀವು ಕಾಲ್ ಮಾಡಬಹುದು 9449125035